ಒಂದು ಭಜರಂಗ ದಳವನ್ನು ಬ್ಯಾನ್ ಮಾಡಿಬಿಡ್ತಾರೆ, ಅದು ಪ್ರಣಾಳಿಕೆಯಲ್ಲಿದೆ ಅಂತ ಹೇಳಿ ಅಂತ ಹುಟ್ಟಾಗ್ತಾ ಇದ್ದಾರೆ. ಇದು ಕೇವಲ ಚುನಾವಣೆ ದೃಷ್ಟಿಯಿಂದ ಹುಟ್ಟಾಗ್ತಾ ಇರೋಂಥದ್ದು. ಅಲ್ಲಿ ಬರೀ ಭಜರಂಗ ದಳವನ್ನು ಮಾತ್ರ ತೋರಿಸಿಲ್ಲ, ಪಿ ಎಫ್ ಐನೂ ಇದೆ. ಪಿ ಎಫ್ ಐ ಈಗಾಗಲೇ ಬ್ಯಾನ್ ಆಗಿದ್ದರೂ ತೋರಿಸಿದ್ದಾರೆ ಅಂತ ಇವರ ಆರೋಪ. ಆದರೆ ಪಿ ಎಫ್ ಐ ಬ್ಯಾನ್ ಆಗಿದ್ದರೂ ಕೂಡ ಈ ಥರ ಅವರು ದೇಶದ್ರೋಹದವರು. ನೀವು ಸಮಾಜಕ್ಕೆ ಏನಾದರೂ ಶಾಂತಿ ಕದಡಿದ್ರೆ ನಿಮ್ಮನ್ನ ನಾವು ದೇಶದ್ರೋಹಿಗಳು ಅಂತ ಎಲ್ಲೂ ಹೇಳಿಲ್ಲ. ಅವ್ರನ್ನ ಭಜರಂಗ ದಳ ಅಂತ ಹೆಸರಿಟ್ಕೊಂಡಿದ್ದಕ್ಕೆ ಆಂಜನೇಯ ಅನ್ನೋದಾದರೆ ಮೂರು ರಾಜ್ಯಗಳಲ್ಲಿ ಏನು ಬಿ ಜೆ ಪಿ ಇರುವಂಥ ರಾಜ್ಯಗಳಲ್ಲಿ ಶ್ರೀರಾಮ ಸೇನೆಯನ್ನು ಬ್ಯಾನ್ ಮಾಡಿದ್ದೀರಾ, ಮತ್ತು ಯಾಕೆ ನೀವು ಅದ್ರ ಬಗ್ಗೆ ದನಿ ಎತ್ತುತ್ತಾ ಇಲ್ಲ? ಶ್ರೀರಾಮ ಸೇನೆ ಶ್ರೀರಾಮ ಬೇಡವ ಹಂಗಾರೆ, ಭಜರಂಗ ಮಾತ್ರ ಭಜರಂಗಿ ಮಾತ್ರ ಬೇಕಾ? ಶ್ರೀರಾಮ ಸೇನೆ ಕೂಡ ಬ್ಯಾನ್ ಆಗಿದೆ. ಯಾಕೆ? ಸಾಮಾಜಿಕವಾಗಿ ಸಮಾಜದಲ್ಲಿ ಶಾಂತಿಯನ್ನು ಕದಡಿದ್ರೆ. ನೀವು ಬ್ಯಾನ್ ಮಾಡಿಬಿಡ್ತೀವಿ ಅಂತೇಳಿಲ್ಲ, ಕೇವಲ ಉದಾಹರಣೆಯಾಗಿ ತೊಗೊಂಡಿದ್ದಾರೆ. ನೀವು ಮುಂಚೂಣಿಲಿದ್ದೀರಿ ಅನ್ನೋಂಥ ಅರ್ಥ ಇರ್ಬೋದು, ಇಲ್ಲ ಅವ್ರ ಹತ್ರ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಈಗಾಗಲೇ ಇರಬಹುದು. ಹಾಗಾಗಿ ಅವರು ಕೂಡ ಯೋಚನೆ ಮಾಡಿರ್ತಾರೆ, ಈ ಸಮಾಜದಲ್ಲಿ ಶಾಂತಿ ಕದಡಿದ್ರೆ ಮಾತ್ರ ಇಂಥ ಯಾವುದೇ ಸಂಘಟನೆ ಇರಲಿ ಅದನ್ನು ಬ್ಯಾನ್ ಮಾಡಬೇಕಾದ ಕರ್ತವ್ಯ, ಅದನ್ನು ಮಾಡ್ತಾರೆ ಅಷ್ಟೇ ಹೊರತು ನಿಮ್ಮನ್ನೆಲ್ಲೋ ದೇಶದ್ರೋಹಿಗಳು ಅಂತ ಯಾರು ಹೇಳಿಲ್ಲ. 100%. ಏನು ಹಿಂದೆ ಚಿಲುಮೆ ಪ್ರಕರಣ ನಡೆದು ಬೆಂಗಳೂರಲ್ಲಿ ಮೂರು, ಇಬ್ಬರು ಐ ಎ ಎಸ್ ಅಧಿಕಾರಿಗಳು ಒಬ್ಬರು ಕೆ ಎ ಎಸ್ ಅಧಿಕಾರಿ ಜೈಲ್ಗೆ ಹೋದರು. ಇದು ಆ ರೀತಿ ಇರತಕ್ಕಂಥ ಒಂದು ನಿಗೂಢ ಜಾಲ. ಆದ್ದರಿಂದ ಇದನ್ನು ಸತ್ಯಾಂಶ ಹೊರಗಡೆ ಬರಬೇಕಂದ್ರೆ ಕೂಲಂಕುಷ ತನಿಖೆ ಆಗಲೇಬೇಕು. ಇದರಲ್ಲಿ ಏನು ಎಲೆಕ್ಷನ್ ಕಮಿಷನ್ನ ತತ್ರಾಂಶನೇ ಸೋರಿಕೆ ಆಗಿದೆ ಅಂದರೆ, ಈಗ ಎಲೆಕ್ಷನ್ ಕಮಿಷನ್ನು ನಾವು ಮತದಾರರ ಪಟ್ಟಿ ಡೌನ್ಲೋಡ್ ಮಾಡ್ಕೊಳ್ಳಬಹುದು, ನೋಡಬಹುದು, ಆದರೆ ಅದರಲ್ಲಿ ಯಾವುದೇ ತಿದ್ದುಪಡಿ ಆಗಲಿ ಯಾವುದೇ ಕಟ್ ಆ್ಯಂಡ್ ಪೇಸ್ಟ್ ಆಗಲಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಕನ್ನಡದಲ್ಲಿರೋಂಥ ತತ್ರ ಇದು ಮತದಾರರ ಪಟ್ಟಿ ಇವರು ಇಂಗ್ಲೀಷ್ಗೆ ಹೆಂಗೆ ತರ್ಜುಮೆ ಮಾಡಲಿಕ್ಕಾಯಿತು ಅನ್ನೋದ್ರ ಬಗ್ಗೆ ನಮಗೆ ಅನುಮಾನ ಇದೆ. ಯಾರು ಈ ಎಲೆಕ್ಷನ್ ಕಮಿಷನ್ನ ತತ್ರಾಂಶನ ಸೋರಿಕೆ ಮಾಡಿದ್ರು ಅವ್ರಿಗೂ ಈ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳಿಗೂ ಏನು ಸಂಬಂಧ ಇದೆ? ಏನಾದರೂ ಅವರು ಇವರು ಇಬ್ಬರು ಶಾಮೀಲಾಗಿದ್ದಾರೆ ಅಂತ ನಮ್ಗೆ ಅನುಮಾನ ಇದೆ. ಆದ್ದರಿಂದ ಅವರನ್ನು ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀನಿ. ಈಗಾಗಲೇ ತಮಗೆ ಗೊತ್ತಿದೆ, ನಮ್ಮ ದೇಶದ ತತ್ರಾಂಶವನ್ನು ಬೇರೆ ಇತರೆ ದೇಶಗಳು ಇದು ಮಾಡ್ತಾ ಇದ್ದಾವೆ. ನೀವು ಅಮೇರಿಕದಿಂದ ಬಂದಿದ್ದೀನಿ, ಅಮೇರಿಕ ತಂತ್ರಜ್ಞಾನನ ಅಳವಡಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ. ಇದು ಅಮೇರಿಕಕ್ಕೆ ಏನಾದರೂ ನಮ್ಮ ಸಾರ್ವಜನಿಕರ ಮಾಹಿತಿ ಸೋರಿಕೆ ಆಗ್ತಾಯಿದ್ರೆ, ಅದರಲ್ಲೂ ನೀವು ಮನೆ ಮನೆಗೆ ಹೋಗಿ ಆಧಾರ್ ಕಾರ್ಡ್ನ ಕಲೆಕ್ಟ್ ಮಾಡ್ತಾ ಇರೋದು ನಿಮ್ಮ ಈಗೇನು ಬಂಧಿಸಿದ್ದಾರೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆದ್ದರಿಂದ ಚುನಾವಣಾ ಆಯೋಗ ಇದ್ರ ಕಡೆ ಗಮನ ಹರಿಸಿ ಮೊದಲು ಅವರನ್ನು ಚುನಾವಣಾ ಕಣದಿಂದ ಅನರ್ಹಗೊಳಿಸಬೇಕು, ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀನಿ. ನಂಬರ್ ಒನ್, ನವ ದೊಡ್ಡಬಳ್ಳಾಪುರ ಅಂತ ಐತೆ, ಇದು ಕ್ರಮ ಸಂಖ್ಯೆ 1. ಧೀರಜ್ ಮುನಿರಾಜು ಬಿ ಜೆ ಪಿ ಅಭ್ಯರ್ಥಿದು. ನವ ಬೆಂಗಳೂರು ಅನ್ನೋದು ಅದೇನು ಅಂತ ಓಪನ್ ಮಾಡಿದ್ರೇ ಗೊತ್ತಾಗೋದು. ನವ ದೊಡ್ಡಬಳ್ಳಾಪುರ ಅನ್ನೋದು ಓಪನ್ ಮಾಡಿದ್ರೇ ಗೊತ್ತಾಗೋದು. ಇದು ಹೈಟೆಕ್ ತಂತ್ರಜ್ಞಾನನ ಯೂಸ್ ಮಾಡ್ತಿದ್ದೀವಿ, ಥರ್ಡ್ ಪಾರ್ಟಿ ತಂತ್ರಜ್ಞಾನ ಏಜೆನ್ಸಿಯಿಂದ ಮಾಡಿಸ್ತಾ ಇದ್ದೀವಿ. ಮತ್ತು ಇದು ನಾನು ಅಮೇರಿಕ ತಂತ್ರಜ್ಞಾನ ತಂದಿದ್ದೀನಿ ಅಂತ ಏನು ಹೇಳಿಕೆ ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ನಿನ್ನೆ 7 ಗಂಟೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ. ಆಯಿಸ್ವಾಮಿ, ನೀವು ಅಮೇರಿಕ ತಂತ್ರಜ್ಞಾನನ ಅಮೇರಿಕದಲ್ಲಿ ಬಳಸ್ಕೊಳ್ಳಿ, ಇಂಡಿಯಾಗೆ ಮತ್ತು ಅದರಲ್ಲೂ ಕರ್ನಾಟಕಕ್ಕೆ ಅದರಲ್ಲೂ ದೊಡ್ಡಬಳ್ಳಾಪುರಕ್ಕೆ ನಿಮ್ಮ ತಂತ್ರಜ್ಞಾನ ಹೊಂದ್ಕೊಳ್ಳೋ ಅಷ್ಟು ಇನ್ನೂ ಸಾಮಾನ್ಯ ಜ್ಞಾನ ನಮ್ಮ ಜನಗಳಿಗೆ ಬಂದಿಲ್ಲ. ಇನ್ನೊಂದೇನು ಅಂದರೆ, ನೀವೇನು ಮನೆ ಮನೆ ಇದನ್ನು ಕೊಡ್ತಾ ಮಾಹಿತಿ ಆಧಾರ್ ಕಾರ್ಡ್ ಮಾಹಿತಿ ಸಂಗ್ರಹಿಸ್ತಾ ಇದ್ದೀರಾ? ಇದು ನಿಮ್ಮ ಈ ಆ್ಯಪ್ನ ಮತ್ತು ಈ ತಂತ್ರಾಂಶನ ನಿರ್ವಹಿಸ್ತಾ ಇರೋದು, ಮೇಂಟೈನ್ ಮಾಡ್ತಾ ಇರತಕ್ಕಂಥದ್ದು ಅಮೇರಿಕ ಸಂಸ್ಥೆ ಅಂತ ಹೇಳ್ತಿದ್ದೀರಾ. ಇದು ಅಮೇರಿಕಕ್ಕೆ ನಮ್ಮ ದೇಶದ ಖಾಸಗಿ ಮಾಹಿತಿ ಸೋರಿಕೆ ಆಗಿ ಕಳ್ಳತನ ಆಗಿ ಅವರ ವೈಯಕ್ತಿಕ ಡಾಟಾ ಎಲ್ಲ ಕಳ್ಳತನ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ದರಿಂದ ಚುನಾವಣಾ ಆಯೋಗ ಇದ್ರ ಬಗ್ಗೆ ಸೂಕ್ತ ನಿರ್ಧಾರ ತಗೊಂಡು